ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತು ಸಿಂಗಾಪುರದಲ್ಲಿ ಎರಡನೇ ದಿನ. ನಾವು ಎಲ್ಲೆಲ್ಲಿ ಹೋಗ್ತೀವೋ, ಏನೇನು ಮಾಡ್ತೀವೋ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ. ಇವತ್ತು ನಮಗೆ ಅರ್ಜುನ್ ಅವರು ಮರೀನಾ ಬೇ ಹಾಗೆ ಸಂತೋಸ ಐಲ್ಯಾಂಡ್ನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ರೆಡಿ ಆಗಿದ್ದೀವಿ. ಆಲ್ರೆಡಿ ಟೈಮ್ ಆಗಿದೆ, ಒನ್ ಒ ಕ್ಲಾಕ್ ಆಗಿದೆ. ಊಟ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ತುಂಬ ಬಿಸಿಲಿದೆ, ಬೆಳಗ್ಗೆ ಎಲ್ಲ ಹೋಗೋಕ್ಕಾಗಲ್ಲ, ಸ್ವಲ್ಪ ಮಧ್ಯಾಹ್ನದ ಮೇಲೆ ಹೋಗಬೇಕು. ಇಲ್ಲಿ ಇವತ್ತಿನ ನನ್ನ ಡೇ. ಯಾರಾದರೂ ಈ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಹೊಸ ಹೊಸ ವಿಡಿಯೋನ ನೋಡಿ. ನೋಡಿ, ಅರ್ಜುನ್ ಅವರು ನಮಗೆ ನಮ್ಮ ಸಲುವಾಗಿ ಅರ್ಜುನ್ ಅವ್ರು ಕೂಡ ಕೇಳ್ಕೊಂಡಿದ್ದಾರೆ. ಯಾರು ಬೀದರ್ ಕಡೆಯವರು ನೋಡ್ತಾ ಇದ್ರೆ ಅವ್ರಿಗೆಲ್ಲ ದೊಡ್ಡ ಹಾಯ್ ಹೇಳ್ತಾ ಇದ್ದಾರೆ. ಆಮೇಲೆ ಇವತ್ತೆಲ್ಲ ಏನೇನು ಹೋಗುತ್ತೆ, ಏನೇನೆಲ್ಲ ನೋಡ್ತೀವಿ ಅನ್ನೋದು ಕೂಡ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋನ ಲೈಕ್ ಮಾಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನಾವು ಮೂವರು ವೈಟ್ ಕಲರ್ ಹಾಕೊಂಡಿದ್ದೀವಿ. ಇವತ್ತು ನೋಡ್ಬೇಕು ಫೋಟೋ ಸೆಷನ್ ಎಲ್ಲ ಹೇಗೆ ಹೋಗುತ್ತೆ ಏನು ಅಂತ ಹೇಳಿ. ಹಲೋ, ಸಿಂಗಾಪುರದಲ್ಲಿ ಸ್ಪೆಷಲ್ ಆಗಿ ಇಲ್ಲಿ ಎಲ್ಲಾ ದೇಶದ ವ್ಯಕ್ತಿಗಳು ಸಿಗ್ತಾರೆ ನಿಮ್ಗೆ. ಜನರು ಇಲ್ಲಿ ಮೇನ್ಲಿ ಕೆಲಸ ಮಾಡಕ್ ಬರ್ತಾರೆ. ಯಾವ ತರ ಕೆಲಸಗಳು ಇರ್ತಾವೆ ಇಲ್ಲಿ ಅಂತಂದ್ರೆ, ಮೇನ್ ಆಗಿ ಇವಾಗ ನಮ್ಮಂತವರೆಲ್ಲ IT ನಲ್ಲಿ ಕೆಲಸ ಮಾಡಕ್ ಬರ್ತಾರೆ. ಆಮೇಲೆ ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಕೆಲಸ ಕೂಡ ಇರುತ್ತೆ. ಆಮೇಲೆ ಇಲ್ಲಿ ಹೆಲ್ಪರ್ ತರ ಕೆಲಸನು ಇರುತ್ತೆ. ಹೆಲ್ಪರ್ ಅಂದ್ರೆ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಹೋಟೆಲ್ಗಳಲ್ಲಿ ಎಲ್ಲ ಸರ್ವೆಂಟ್ ಕೆಲಸ ಮಾಡಕ್ಕೆ, ರೋಡ್ಗಳಲ್ಲೆಲ್ಲ ಕಸ ಗುಡ್ಸಕ್ಕೆ, ಇಂಥವೆಲ್ಲ ಕೆಲಸಗಳು ಇರ್ತವೆ. ಇದರಲ್ಲಿ ಮೇನ್ಲಿ ಇಂಡಿಯಾ, ಪಾಕಿಸ್ತಾನ್, ಮಯನ್ಮಾರ್ ಅಥವಾ ಬರ್ಮಾ, ಮತ್ತೆ ಫಿಲಿಪೀನ್, ಇಂಡೋನೇಷ್ಯಾ, ಮಲೇಷ್ಯಾದಿಂದ ಎಲ್ಲ ಎಂಪ್ಲಾಯಿಗಳು ಬರ್ತಾರೆ. ಸೊ ಎಲ್ಲದರಲ್ಲೂ ಎಲ್ಲ ದೇಶದ ಜನರು IT ನಲ್ಲೂ ಬರ್ತಾರೆ, ಮತ್ತೆ ಬೇರೆ ಕೆಲಸದಲ್ಲೂ ಬರ್ತಾರೆ. ಸೊ ಇವರಿಗೆಲ್ಲ ಸ್ಯಾಲ್ರಿ ವೇರಿಯೇಷನ್ ಇರುತ್ತೆ, ಎಲ್ರಿಗೂ ಸೇಮ್ ಸ್ಯಾಲ್ರಿ ಕೊಡಲ್ಲ. ಆಬ್ವಿಯಸ್ಲಿ ಇದೆಲ್ಲ ಗೊತ್ತಿರಲೇಬೇಕು. ನೋಡಿ, ಎಲ್ಲರೂ ಕೇಳ್ತಾ ಇದ್ರಿ ನನಗೆ ಇಲ್ಲಿ ಯಾವ ಥರ ಕೆಲಸ ಸಿಗುತ್ತೆ ಏನು ಅಂತ ಎಲ್ಲ. ಸೊ ಅಜ್ಜನ ಅವ್ರು ನಮ್ಗೆ ತಿಳಿಸ್ಕೊಟ್ರು. ಇನ್ನು ಇದ್ರ ಬಗ್ಗೆ ಸ್ವಲ್ಪ ಮನೇಲಿ ಹೋದ್ಮೇಲೆ ಕೂಡ ಮಾತಾಡ್ತೀವಿ. ಆ್ಯಂಡ್ ಅಗ್ರಿಕಲ್ಚರ್ನ ತೋರಿಸಿ ಅಂತ ಕೆಲವು ಜನ ಕೇಳ್ತಾ ಇದ್ರಿ. ಸಿಂಗಾಪುರ್ ಅನ್ನೋದು ಒಂದು ಪುಟ್ಟ ಐಲ್ಯಾಂಡ್, ಇದೊಂದು ಚಿಕ್ಕ ಸಿಟಿ. ಇಲ್ಲಿ ಯಾವುದೋ ಅಗ್ರಿಕಲ್ಚರ್ ಏನೂ ಮಾಡಲ್ಲ, ಇಲ್ಲಿ ಎಲ್ಲನೂ ಇಂಪೋರ್ಟ್ ಆಗುತ್ತೆ. ಸೊ ಇಲ್ಲಿ ರೇಟ್, ಕಾಸ್ಟ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿನೇ ಇದೆ. ಯಾಕಂದರೆ ಇಲ್ಲಿ ಕುಡಿಯೋ ನೀರು ಹಾಗೆ ಉಸುಕು ಕೂಡ ಇಲ್ಲಿ ಇಂಪೋರ್ಟೇ ಮಾಡ್ಕೊಳ್ತಾರೆ. ಪ್ರತಿ ಒಂದನ್ನು ಇಂಪೋರ್ಟ್ ಮಾಡ್ಕೊಳ್ತಾರೆ, ಯಾವುದೇ ಏನು ಬೆಳೆಯಲ್ಲ ಈ ಊರಲ್ಲಿ. ಸೊ ಎಲ್ಲ ರೇಟು ಕಾಸ್ಟ್ಲಿ ಇರುತ್ತೆ, ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಇರುತ್ತೆ, ಸ್ಯಾಲ್ರಿನೂ ಜಾಸ್ತಿ ಇರುತ್ತೆ, ಅದ್ರ ತಕ್ಕಂಗೆ ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಇದೆ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು ಸಿಗ್ನಲ್ ಡಾಟ ಕೂಡ ಎಷ್ಟು ಇದು ಇದೆ ಅಂತ ಹೇಳಿ. ಇಲ್ಲಿ ಹಿಂಗೆ ದಾಟಂಗೆ ಇಲ್ಲ, ಅಲ್ಲಿ ಗ್ರೀನ್ ಬರೋವರೆಗೂ ಯಾರು ಇಲ್ಲಿ ಹಿಂಗೆ ಕ್ರಾಸ್ ಮಾಡೋ ಥರನೇ ಇಲ್ಲ. ಎಲ್ಲನೂ ತುಂಬ ಸಿಸ್ಟಮೆಟಿಕ್ ಆಗಿದೆ. ಇಲ್ಲಿ ಮಲೇಷ್ಯಾದಲ್ಲೂ ಇದೆ, ಕೆಲವು ಕಡೆ ಫಾಲೋ ಮಾಡ್ತಾರೆ, ಕೆಲವು ಕಡೆ ಫಾಲೋ ಮಾಡಲ್ಲ. ಬಟ್ ಇಲ್ಲಿ ಅಂತೂ ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡಲೇಬೇಕು. ನಿನ್ನೆ ರಾತ್ರಿ ನಾವು ಲೈಟ್ ಶೋ ನೋಡ್ತಾ ಇದ್ದಿದ್ದು ಆ ಸೈಡಲ್ಲಿ ಬೋಟ್ ಕಾಣ್ತಾ ಇದೆ ಅಲ್ಲ, ಅಲ್ಲಿಂದ ಮುಂದೆ ಇರೋ ರಿವರ್ಗೆ ಲೇಸರ್ನ ಹಾಕಿ ನಮಗೆ ಲೈಟ್ ಶೋನ ತೋರಿಸ್ತಾರೆ. ನಿನ್ನೆ ರಾತ್ರಿ ನಾವು ಆ ಸೈಡ್ ಇದ್ವಿ, ಇವತ್ತು ಈ ಸೈಡ್ ಬಂದಿದ್ದೀವಿ. ಇಲ್ಲಿ ಸಿಂಹದ್ದು ಇದು ಇದೆ, ಅದೆಲ್ಲ ನೋಡಿ ಫೋಟೋಶೂಟ್ ಮಾಡೋಣ ಅಂತ ಇವಾಗ ಈ ಕಡೆ ಬಂದಿದ್ದೀವಿ. ಈ ಕಡೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ, ಇಲ್ಲ ಅಂತಂದ್ರೆ ಹೆವಿ ಬಿಸಿಲಿದೆ. ಇಲ್ಲಿ ತುಂಬ ಚೆನ್ನಾಗಿದೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು, ತುಂಬ ಜನ ಸೈಕಲಲ್ಲೇ ಓಡಾಡ್ತಾ ಇದ್ದಾರೆ. ಹೆಂಗ್ ಸಿಗುತ್ತೆ ಕಂಟ್ರೋಲು? ಅದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ನಮ್ಮ ಮನೇಲಿ ನಾನು ಮಾಡಿದ್ದೆ ಒಂದೊಂದು ಸ್ವಲ್ಪ ದಿವಸ. ನೋಡೋಕ್ಕೆ ಹೋಗ್ತಾ
ತುಂಬಾ ಬಿಸಿಲಿದೆ, ಫೋಟೋ ಶೂಟ್ ತೆಗಿಬೇಕು ಅನ್ಕಂತಿದಾರೆ ಮೇಡಮ್. ಯಾವ್ದು ಆಗ್ತಾ ಇಲ್ಲ ಫೋಟೋಸ್, ಯಾವ ಚೆನ್ನಾಗಿ ವಿಡಿಯೋ ಇರುತ್ತೆ ಬಿಡಿ ನಿಮ್ಮದೇ ಬಂದು. ಎಲ್ಲಾರು ಬಹಳಷ್ಟು ಜನ ಬಂದು ವೇಟ್ ಮಾಡ್ತಾ ಇದಾರೆ ಶೂಟಿಂಗ್ ಫೋಟೋಸ್ಗೆ. ಊಟ ತೆಗೆಸ್ಕೊಂಡ್ದೆ ತೆಗೆಸ್ಕೊಂಡ್ರು ಈ ಒಂದು ಪಾಯಿಂಟ್ ಅಲ್ಲಿ. ಸೊ ಈಗ ಮೇನ್ ಸಿಂಗಾಪುರ್ದು ಸ್ಟ್ಯಾಚು ಲಯನ್ ಕಡೆ ನಾವು ಹೋಗ್ತಾ ಇದೀವಿ. ನೋಡ್ಬೋದು ಎಷ್ಟೊಂದು ಜನ ಇದಾರೆ. ಟ್ರೈ ಮಾಡ್ತೀನಿ ರೀ ಮೇಡಮ್ ಅವ್ರೆ, ಟ್ರೈ ಮಾಡ್ತೀನಿ. ಸ್ಟ್ಯಾಚು ಹಿಂದೆ ಇದ್ದೀವಿ. ಪ್ಲೇಸಲ್ಲಿ ನಿಂತು ಬಿಟ್ರೆ ನಮಗೆ ಎರಡೂ ಕಾಣಿಸುತ್ತೆ. ಫೇಮಸ್ ಮರೀನಾ ಹೋಟೆಲ್ ಹಾಗೆ ಮರೀನಾ ಬೇ ಮರ್ಲ್ಯಾಂಡ್. ನೀರಲ್ಲಿ ಕಾಮನ್ ಬಿಲ್ ಅನ್ನ ಕ್ಯಾಪ್ಚರ್ ಮಾಡ್ತಾ ಇದೆ ನಮ್ಮ ವಿಡಿಯೋ. ಅಲ್ಲೆಲ್ಲ ಆಯ್ತು, ಬ್ಯಾಕ್ ಸೈಡ್ ಈಗ ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಿಲ್ಡಿಂಗ್ ಇಲ್ಲಿ ಸಿಂಗಾಪುರ್ ಐಕಾನ್ ಕಾಣಿಸುತ್ತೆ. ಎಲ್ಲರೂ ಫ್ರೆಂಡ್ಸ್, ಈ ಒಂದು ಪ್ಲೇಸ್ ಏನಿದೆಯಲ್ಲ, ಇಲ್ಲಿಂದ ನಾವು ಹಿಂಗೆ ಹೊರಗಡೆ ಸ್ವಲ್ಪ ನೋಡಿದರೆ ಬಿಲ್ಡಿಂಗ್ಗಳನ್ನು ನೋಡ್ತಾ ಹೋದರೆ ನಮಗೆಲ್ಲ ಕಾಣಿಸದೆ ದೊಡ್ಡ ದೊಡ್ಡ ಬ್ಯಾಂಕ್ಗಳ ಬಿಲ್ಡಿಂಗ್ಸ್ಗಳೇ ಕಾಣ್ತವೆ. ಮತ್ತೆ ಅಲ್ಲಿದೆ ಎಂಟ್ರೆನ್ಸ್ ಏನಾದ್ರು ಫೀಸ್ ಅಲ್ಲೇನಿರಲ್ಲ. ನಾವು ಹಾರ್ಬರ್ ಫ್ರಂಟ್ಗೆ ಬಂದಾಯ್ತು. ನಾವು ಇಲ್ಲಿಂದ ಸಂತೋಷ ಐಲ್ಯಾಂಡ್ಗೆ ಹೋಗ್ಬೇಕಂತಂದ್ರೆ ಸಂತೋಷ ಎಕ್ಸ್ಪ್ರೆಸ್ ಅಲ್ಲಿ ಹೋಗ್ಬೋದು. ಇಲ್ಲಿ ಒಮ್ಮೆಲೆ $4 ಕಟ್ ಮಾಡ್ಕೊಳ್ತಾರೆ ಹೋಗಕ್ಕೆ ಬರಕ್ಕೆ. ಒಳಗಡೆ ಫೋಟೋಗ್ರಫಿ ಮಾಡೋಕ್ಕಿಲ್ಲ, ಸೊ ನಿಮಗೆ ತೋರ್ಸೋಕ್ಕಾಗಲ್ಲ ನಾವು ಒಳಗಡೆ ಏನಿದೆ ಅಂತ ಹೇಳಿ. ಎಕ್ಸ್ಪೀರಿಯನ್ಸ್ ಅಂತ
ನನ್ನ ಸಿಂಗಾಪುರದ ಎರಡನೇ ದಿನದ ವಿಡಿಯೋ, ಹಾಗೆ ನನ್ನ ಮೊದಲನೇ ದಿನದ ವಿಡಿಯೋ ಕೂಡ ಹಾಕಿದ್ದೆ. ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋನ ನೋಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ದೀನಿ. ಹೀಗೆ ನಾವು ಹೋಗುವಾಗ ನಮಗೆ ಜೋಕಾಲಿನೂ ಸಿಕ್ತು, ಜೋಕಾಲಿ ಏನು ಆಡದ್ವಿ, ತುಂಬ ಚೆನ್ನಾಗಿತ್ತು ಆ ಎಕ್ಸ್ಪೀರಿಯನ್ಸ್. ಎಷ್ಟಿದೆ ಬಾಯಲ್ಲಿ ಹೋಗೋದಕ್ಕೆ ಅರ್ಜುನ್ ಅವರ ಮೇಲೆ? ಬಾಯಲ್ಲಿ ಹೋಗಿ ನಿಂತ್ಕೊಳ್ಳೋಕೆ $18. ಸರಿ ಸಮಾನವಾದ ನಮ್ಮ ಇಂಡಿಯನ್ ರುಪಿ ಅಂತ ಅನ್ಬೇಕಾದ್ರೆ ಅದು $18 ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಂಡಿಯನ್ ಡಾಲರ್ ಅಲ್ಲಿ 900. ಸೊ ಫ್ರೆಂಡ್ಸ್, ಇಲ್ಲೇನೀವ ನೋಡ್ತಾ ಇದ್ದೀರಲ್ಲ, ಒಂದು ಸಿಂಹ ಮತ್ತೆ ಫಿಶ್ ಕೆಳಗಡೆದು ಇದೊಂದು ಸಿಂಬಲ್. ನೀವು ಮೇಲೆ ಕೂಡ ಹೋಗ್ಬೋದು, ಪೂರ್ತಿ ಮೇಲೆ ಕೂಡ ಹೋಗ್ಬೋದು, ಮತ್ತು ಬಾಯಿ ಒಳಗಡೆಯಿಂದ ಫೋಟೋ ಕೂಡ ತೆಗೆಸ್ಕೋಬೋದು. ಬಟ್ ಇದಕ್ಕೆ ಅವರು ರಿಂಗಿತ್ ಇದೆ ಎಂಟ್ರೆನ್ಸ್ ಫೀಸ್. $18 ಇದೆ ಇದಕ್ಕೆ ಎಂಟ್ರೆನ್ಸ್ ಫೀಸ್, ನಾವೇನು ಹೋಗ್ತಾ ಇಲ್ಲ. ಮತ್ತು ಈ ಥರ ಇಲ್ಲಿ ಮೋನೋರೈಲ್ಸ್ಗಳು ತಿರುಗಾಡ್ತಾನೆ ಇರ್ತವೆ. ಸೊ ಸಂತೋಷ ಬೀಚ್ವರೆಗೂ ಮತ್ತು ನಿಮಗೆ ಕಂಟಿನ್ಯೂಸ್ ಆಗಿ ನೀವು ಹೋಗ್ಬೋದು. ನಾವು ವಾಕ್ ಹೋಗ್ತಾ ಇದ್ದೀವಿ, ಮೋನೋರೈಲ್ ಏನು ತೊಗೊಳ್ಳಿಲ್ಲ ಈಗ. ಬೀಚ್ ಕಡೆ ಹೋಗೋಣ ಅಂತ ಹೇಳಿ ಶಟಲ್ಗೆ ವೇಟ್ ಮಾಡ್ತಾ ಇದ್ದೀವಿ. ಸಂತೋಷ ಐಲ್ಯಾಂಡ್ ಅನ್ನೋದು ತುಂಬ ದೊಡ್ಡದಾದಂಥ ಐಲ್ಯಾಂಡ್. ನಿಮಗೆ ರೂಟ್ ಮ್ಯಾಪ್ ಇದೆ ಇಲ್ಲಿ, ಎಲ್ಲ ಕಡೆನೂ ನಮಗೆ ಹೋಗೋಕ್ಕೆ ಶಟಲ್ ಫೆಸಿಲಿಟಿ ಇದೆ. ಇದು ಫ್ರೀ ಆಗಿನೇ ಸಂತೋಷ ಅವ್ರ ಕಡೆಯಿಂದಲೇ ಫೆಸಿಲಿಟಿ ಪ್ರೊವೈಡ್ ಆಗಿದೆ. ಸೊ ನಾವು ಇದರಲ್ಲಿ ಹೋಗ್ಬೋದು. ಹಾಗೆ ಫ್ರೆಂಡ್ಸ್, ಇನ್ನೊಂದೇನು ಅಂತಂದರೆ, ನಮಗೆ ಹಾರ್ಬರ್ ಫ್ರಂಟ್ ಇಂದ ಹಿಡಿದು ಇಡೀ ಫುಲ್ ಸಂತೋಷ ಒಳಗಡೆ ನಮಗೆ ಫ್ರೀ ವೈಫೈ ಅವೈಲೇಬಲ್ ಇದೆ. ಸೊ ಹೋದಾಗ ನಾವು ಯೂಸ್ ಮಾಡ್ಕೊಳ್ಬೋದು. ಅರ್ಜುನ್ ಅವರು ತುಂಬ ಚೆನ್ನಾಗಿ ನಮಗೆಲ್ಲ ತಿಳಿಸ್ತಾ ಇದ್ದಾರೆ ಇಲ್ಲಿ ವಿಷಯ. ಇಲ್ಲಿ ಎಷ್ಟೊಂದು ಕಡೆ ನಮಗೇನು ಗೊತ್ತಿದ್ದಿಲ್ಲ, ಅವರೆಲ್ಲ ಕರ್ಕೊಂಡು ಹೋಗಿ ಅವ್ರು ಇರೋದ್ರಿಂದನೇ ನಮಗೆ ಸಿಂಗಾಪುರ್ ನೋಡೋಕ್ಕೆ ಸಾಧ್ಯ ಆಯಿತು ಇಷ್ಟು. ಬೀಚ್ ಹತ್ರ ಬಂದಿದ್ದೀವಿ, ಬೀಚ್ ಹತ್ರ ಬಂದಿದ್ದೀವಿ, ಇವಾಗ ಆಟ ಆಡಬೇಕು. ಸಂತೋಷ, ಬೀಚ್ ಹತ್ರ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮುಂದೆ ಹೋಗೋದು. ಬೀಚ್ ಅಂತಂದ್ರೆ ಇಲ್ಲಿ ತುಂಬ ಸೇಫ್ಟಿ ಮತ್ತು ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾರೆ. ಈಗ ನೋಡಿ, ಎಲ್ಲರೂ ತಮ್ಮ ಲಿಮಿಟ್ ಅಲ್ಲಿ ಆಟ ಆಡ್ತಾ ಇದ್ದಾರೆ. ಅಲ್ಲಿ ಒಂದು ತೆಂಗಿನಕಾಯಿ ತರ ಕಾಣಿಸ್ತಾ ಇದೆ ಅಲ್ಲ, ಅಲ್ಲಲ್ಲಿ ಅದನ್ನ ಬಾರ್ಡರ್ ಅಲ್ಲಿ ಒಂದು ಮಾತ್ರ ಹೋಗ್ಬೋದು. ನಿಮ್ಮನ್ನು ಅಬ್ಸರ್ವ್ ಮಾಡೋಕ್ಕೋಸ್ಕರ ಅಲ್ಲೊಬ್ಬ ಸೆಕ್ಯೂರಿಟಿ ಇರ್ತಾನೆ. ನೀವು ಏನಾದರೂ ತುಂಬ ಒಳಗಡೆ ಹೋಗ್ಬಿಟ್ಟೆ, ಬೇಗ ಜಂಪ್ ಮಾಡಿಬಿಟ್ಟು ನಿಮ್ಮನ್ನು ರಕ್ಷಣೆ ಮಾಡಕ್ಕೆ ಬರ್ತಾನೆ. ಸೊ ನಾವು 7:45 ತಗೊಂಡಿದ್ದೀವಿ ಮೂರು ಟಿಕೆಟ್ಸ್. ನಾವು ಇವಾಗ ಒಳಗಡೆ ಹೋಗ್ತಾ ಇದ್ವಿ, ಬನ್ನಿ. 7:40 ಒಂದು ಮತ್ತೆ 8:40 ಒಂದು ಶೋ ಇದೆ ಇಲ್ಲಿ. ಒಂದು ಟಿಕೆಟ್ ಪ್ರೈಸ್ $18. ನಾವು ಇವಾಗ ವಿಂಗ್ಸ್ ಆಫ್ ಟೈಮ್ ನೋಡಕ್ ಬಂದಿದ್ದೀವಿ. ಮೂರು ಟಿಕೆಟ್ ತಗೊಂಡಿದ್ದೀವಿ, ಅದರ ಜೊತೆಗೆ ಮೂರು ಕೂಪನ್ ಕಾರ್ಡ್ ಕೊಟ್ಟಿದ್ದಾರೆ. ಈ ಕೂಪನ್ ಕಾರ್ಡ್ ನಾವು ಈ ಶೋ ನಂತರ
ಏನು ಸ್ನಾಕ್ಸ್ ತಿಂತೀವಿ, ಆಮೇಲೆ ಗಿಫ್ಟ್ ವೌಚರ್ ಇದಾವೆ, ಅದನ್ನ ಮತ್ತೆ ಹೇಳ್ತೀವಿ ನಾವು. ಓಕೆ ಸ್ಟಾರ್ಟ್ ಆಗ್ತದೆ ಬನ್ನಿ. ಓಕೆ ಇಲ್ಲಿ ಇವಾಗ ಲೈಟ್ ಶೋ ಎಲ್ಲ ನಡೆಯುತ್ತಂತೆ. ಏನೋ ಸಮಥಿಂಗ್ ಆನಿಮೇಷನ್ ಹಾಗೆ ಸ್ವಲ್ಪ ಮನುಷ್ಯರು ಮಾಡ್ತಾರಂತೆ. ಇಲ್ಲಿ ನೋಡಿ ಗ್ರೂಪ್ಗಳು ಎಷ್ಟು ಜನ ನೋಡ್ಕೊಂಡು ಕಾಯ್ತಾ ಇದ್ದಾರೆ. ಈಗ ಎರಡು ಥರ ಟಿಕೆಟ್ ಸಿಗುತ್ತೆ, ಪ್ರೀಮಿಯಂ ಹಾಗೆ ಸ್ಟ್ಯಾಂಡರ್ಡ್ ಅಂತ. ಥಿಂಗ್ಸ್ ಆಫ್ ಟೈಮ್ ಒಂದು ಸ್ಟೋರಿ ನರೇಟ್ ಮಾಡಿ ಒಂದು ಆನಿಮೇಷನ್ ಮುಖಾಂತರ ತೋರಿಸ್ತಾ ಇದ್ದಾರೆ. ಲೇಸರ್ ಸೊ ನೋಡೋಕ್ಕೆ ಒಂದು ಸೂಪರ್ ಆಗಿ ಅನಿಸ್ತು. ಏನಿಸ್ತು ಸುಮಂತ್ ಅವರೇ? ಚೆನ್ನಾಗಿತ್ತು, ಫೈರ್ ವಾಲ್ಸ್ ಎಲ್ಲ ಬಿಟ್ಟರು, ತುಂಬ ಚೆನ್ನಾಗಿತ್ತು. ಓಕೆ ಹೆಲೋ ಫ್ರೆಂಡ್ಸ್, ನಾವು ಈ ಕೂಪನ್ನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಇಲ್ಲಿ ಫ್ರೆಂಚ್ ಫ್ರೈಸ್ ಮತ್ತು ಕೂಲ್ ಡ್ರಿಂಕ್ಸ್ ತೊಗೊಂಡಿದ್ದೀವಿ. ಎರಡು ವೋಚರ್ನ ರೆಡಿ ಮಾಡ್ಕೊಂಡಿದ್ದೀವಿ. ಅವರು ಇದನ್ನು ಇದು ಬೀಪ್ ಬಜರ್ ಅಂತಾರೆ. ನಮ್ಮದು ಫ್ರೆಂಚ್ ಫ್ರೈಸ್ ರೆಡಿ ಆಗೋಕ್ಕೆ 10 ನಿಮಿಷ ಆಗುತ್ತೆ. 10 ನಿಮಿಷ ಆದಮೇಲೆ ರೆಡಿ ಆದಮೇಲೆ ಪ್ಯಾಕ್ ಆಯಿತು ಅಂತಂದರೆ ಇಲ್ಲಿ ಸೌಂಡ್ ಬರುತ್ತೆ, ನಾವು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಇದು ಬೀಪ್ ಆಗ್ತಾ ಇದೆ ಅಂದರೆ ನಮ್ಮ ಫುಡ್ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಟಿ ಕಂಡು ಸೌಂಡ್ ಬರ್ತಾ ಇದೆ, ಲೈಟ್ ಆನ್ ಆಗಿದೆ. ಓಕೆ ಹೋಗಿ ತಗೊಂಬರ್ತೀನಿ. ಸೊ ಇದರಿಂದ ಏನು ಅರ್ಥ ಆಗುತ್ತೆ, ಈ ಒಂದು ಶೋಕ್ ಮಾತ್ರ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೇಡಿ. ಸೊ ಇಲ್ಲೇ ಬಂದು ಬುಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಒಂದು ವೌಚರ್ ರಿಡೀಮ್ ಸಿಗುತ್ತೆ, ಎಂಜಾಯ್ ಮಾಡ್ಬೋದು. ಈಗ ಹಾರ್ಬರ್ ಫ್ರೆಂಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಅರ್ಜುನ ರೈಲು ಊಟ ಮಾಡಿಸ್ತಾರೆ, ಊಟ ಮಾಡಿ ಮನೆಗೆ ಹೋಗೋದಷ್ಟೇ ಇವತ್ತಿನ ಕೆಲಸ. ಇವತ್ತಿಗೆ ನಮ್ಮ 2ನೇ ದಿನದ ಸಿಂಗಾಪುರಿನ ಮುಗಿತು. ಸ್ಯಾಂಟೋಸ್ ಐಲ್ಯಾಂಡ್ ಹೇಳಕತ್ತೀವಿ. ಸಿಂಗಾಪುರ್ನ 2ನೇ ದಿನದ ಪ್ರವಾಸ ಮುಕ್ತಾಯವಾಗ್ತಾ ಇದೆ. ಮತ್ತೆ ನಾಳೆ ನಿಮ್ಗೆಲ್ಲರಿಗೂ ಸಿಗ್ತೀನಿ.